ಮಕ್ಕಳೊಮ್ಮೆ ತರಕಾರಿ ಎಲ್ಲ ತಿನ್ಲಿಕ್ಕೆ ಕೇಳುದಿಲ್ಲಲ್ಲ, ಈ ತರ ಬೆಂಡೆಕಾಯಿ ಕಬಾಬ್ ಮಾಡಿ ಕೊಡಿ, ಗೊತ್ತೇ ಆಗುದಿಲ್ಲ ಬೆಂಡೆಕಾಯಿ ಉಂಟು ಅಂತ ಹೇಳಿ. ಹಾಯ್ ಎಲ್ಲರಿಗೂ, ಕಾಲ್ ಕೆಜಿ ಬೆಂಡೆಕಾಯಿ ತಂದಿದ್ದೀನಿ. ಸೂಪರ್ ಆಗಿರುವಂತ ಬೆಂಡೆಕಾಯಿ ಫ್ರೈ ಮಾಡುವ ಬನ್ನಿ. ಕಾಲ್ ಕೆಜಿ ಬೆಂಡೆಕಾಯಿ, ಬೆಂಡೆಕಾಯನ್ನ ಒರೆಸ್ಬೇಕು, ನೀರಿನ ಅಂಶ ಎಲ್ಲ ಇರಬಾರ್ದು. ಓಕೆ, ಒಳ್ಳೆ ರೀತಿಯಲ್ಲಿ ಒರೆಸಿಡುವ. ಓಕೆ, ಈಗ ಇದನ್ನ ಕಟ್ ಮಾಡುವ. ನಿಮಗೆ ಹೇಗೆ ಬೇಕು ಆ ರೀತಿ ಕಟ್ ಮಾಡ್ಬೋದು, ಎರಡು ಪೀಸ್ ಮಾಡ್ಬೋದು, ಉದ್ದಕ್ಕೆ ಕಟ್ ಮಾಡ್ಬೋದು. ನಾನು ಈ ಥರ ಮಾಡ್ತಾ ಇದ್ದೀನಿ ನೋಡಿ, ಸ್ಲ್ಯಾಂಟ್ ಕಟ್. ಎಲ್ಲದನ್ನ ಕಟ್ ಮಾಡಿ ರೆಡಿ ಮಾಡಿ ಇರ್ತೇನೆ. ಮಸಾಲೆಗೆ 6 ಚಮಚದಷ್ಟು ಕಡಲೆ ಹಿಟ್ಟು, 3 ಚಮಚ ಅಕ್ಕಿ ಹಿಟ್ಟು, 2 ಚಮಚ ಕಾರ್ನ್ಫ್ಲೋರ್, ರುಚಿಗೆ ಉಪ್ಪು, 3 ಚಮಚ ಅಚ್ಚಕಾರದ ಪುಡಿ, 1 ಚಮಚ ಕೊತ್ತಂಬರಿ ಪುಡಿ, 1/2 ಚಮಚ ಗರಂ ಮಸಾಲ ಪುಡಿ, 1/2 ಚಮಚ ಜೀರಿಗೆ ಪುಡಿ, 1/2 ಚಮಚ ಚಾಟ್ ಮಸಾಲ ಪುಡಿ, 1/4 ಚಮಚ ಅರಿಶಿನದ ಪುಡಿ. ಬೆಂಡೆಕಾಯಿ ಹಾಕುವ. ಡ್ರೈ ಆಗಿ ಮಿಕ್ಸ್ ಮಾಡಬೇಕು. ಅರ್ಧ ನಿಂಬೆ ರಸವನ್ನು ಹಾಕ್ತಾ ಇದ್ದೀನಿ. ಬೀಜ ತೆಗೆಯುವ, ಬೀಜ ಬಿದ್ದರೆ ತೆಗೀರಿ. ಹಾಗೆ 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ, ಬಿಸಿ ಬಿಸಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಒಮ್ಮೆ ಮಿಕ್ಸ್ ಮಾಡುವ. ನೀರು ಹಾಕುವ ಅವಶ್ಯಕತೆ ಇಲ್ಲ, ಜಸ್ಟ್ ಬೈಂಡಿಂಗ್ ಆಗದಿದ್ದರೆ 1 ಚಮಚದಷ್ಟು ನೀರು ಹಾಕ್ಬೋದು. ಓಕೆ, ಜಸ್ಟ್ ಫಸ್ಟಿಗೆ ಹೀಗೇ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ, ಬೈಂಡಿಂಗ್ ಆಗ್ತಾ ಇಲ್ಲ ಅಂದರೆ ಒಂದು ಸ್ವಲ್ಪ ನೀರನ್ನು ಹಾಕಿದ್ರೆ ಆಯಿತು. ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, 1/2 ಚಮಚದಷ್ಟು. ಓಕೆ, ಇದನ್ನು ಮಿಕ್ಸ್ ಮಾಡಿ ಇಡ್ಲಿಕ್ಕೆಲ್ಲ ಎಂತ ಇಲ್ಲ, ಕೂಡಲೇ ಇದನ್ನು ಫ್ರೈ ಮಾಡಬೇಕು ಆಯಿತಾ. ತುಪ್ಪ ಮಸಾಲ ಅಂಟುಕೊಂಡ್ರೆ ಆಯಿತು, ತುಂಬ ನೀರು ಹಾಕಲಿಕ್ಕೆ ಇಲ್ಲ. ಓಕೆ, ಈಗ ಕರೆಕ್ಟಾಗಿದೆ, ಇನ್ನು ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗುದಿಲ್ಲ ನಾನು, ಮಸಾಲ ಅಂಟ್ತಾ ಉಂಟು. ಓಕೆ, ಇನ್ನು ಇದನ್ನು ಫ್ರೈ ಮಾಡುವ. ಎಣ್ಣೆ ಕಾದಿದೆ, ಈಗ ಬೆಂಡೆಕಾಯಿಯನ್ನ ಫ್ರೈ ಮಾಡುವ. ನೋಡಿ, ಇದು ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ, ಒಳ್ಳೆ ಕ್ರಿಸ್ಪಿ ಆಗಿದೆ. ತೆಗೆದು ಬಿಡುವ ನೋಡಿ, ನೋಡಿ ಬೆಂಡೆಕಾಯಿ ಫ್ರೈ ರೆಡಿ ಆಗಿದೆ ನೋಡಿ, ಎಷ್ಟೊಂದು ಕ್ರಿಸ್ಪಿ ಆಗಿ ಬಂದಿದೆ ಅಂತ ನೋಡಿ, ಸೂಪರ್ ಆಗಿದೆ. ಈ ಥರ ರೈಸ್ ಜೊತೆ ಭಾರಿ ಒಳ್ಳೇದಾಗ್ತದೆ ಆಯಿತಾ. ಮಕ್ಕಳೊಮ್ಮೆ ತರಕಾರಿ ಎಲ್ಲ ತಿನ್ಲಿಕ್ಕೆ ಕೇಳುದಿಲ್ಲಲ್ಲ, ಈ ಥರ ಬೆಂಡೆಕಾಯಿ ಕಬಾಬ್ ಮಾಡಿ ಕೊಡಿ, ಗೊತ್ತೇ ಆಗುದಿಲ್ಲ ಬೆಂಡೆಕಾಯಿ ಉಂಟು ಅಂತ ಹೇಳಿ. ಒಳ್ಳೆ ಕ್ರಿಸ್ಪಿ ಆಗಿ ಒಳ್ಳೇದಾಗ್ತದೆ, ಭಾರಿ ಒಳ್ಳೇದಾಗ್ತದೆ. ಊಟ ಮಾಡ್ತಾ ಇದ್ದೀನಿ. ನಮ್ಮ ಬಾಯ್ಲ್ಡ್ ರೈಸ್ಗೆ ತುಂಬ ಸೂಟ್ ಆಗ್ತದೆ ಇದು. ಇದನ್ನ ಖಾಲಿ ಈ ತರ ಸ್ನ್ಯಾಕ್ಸ್ ಆಗಿ ಕೂಡ ಕೊಡ್ಬೋದು ಮಕ್ಕಳಿಗೆ, ಅಥವಾ ರೈಸ್ ಜೊತೆ ಏನಾದರೂ ತಿನ್ಲಿಕ್ಕೆ ಬೇಕಿದ್ರೆ ಈ ತರ ಕ್ರಿಸ್ಪಿಯಾಗಿ ಮಾಡಿ ಕೊಡ್ಬೋದು, ಭಾರಿ ಒಳ್ಳೇದಾಗ್ತದೆ ಆಯ್ತಾ. ಖಂಡಿತವಾಗ್ಲೂ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನ ನನಗೆ ತಿಳಿಸಿ. ಓಕೆ, ಬಾಯ್.